ಹಾವೇರಿಯಲ್ಲಿ 86ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯತಾ ಇದೆ ರಾಜ್ಯವನ್ನ ಸುತ್ತಿಗ ಹಾವೇರಿ ನಗರಕ್ಕೆ ಬಂದಿದೆ ಭುವನೇಶ್ವರಿ ರಥಯಾತ್ರೆ 86ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಹಾವೇರಿಯಲ್ಲಿ ಈ ಬಾರಿ ನಡೆಯುತ್ತೆ ಹಾಗೆ ರಾಜ್ಯವನ್ನ ಸುತ್ತಿಗ ಹಾವೇರಿ ನಗರಕ್ಕೆ ಭುವನೇಶ್ವರಿ ರಥಯಾತ್ರೆ ಬಂದಿದೆ ರಥಯಾತ್ರೆಯನ್ನ ಸ್ವಾಗತಿಸಿ ಚಾಲನೆಯನ್ನ ನೀಡಿದ್ದಾರೆ ಹುಕ್ಕೇರಿ ಮಠದ ಸದಾಶಿವ ಸ್ವಾಮೀಜಿ ಅವರು ರಥಯಾತ್ರೆಗೆ ಶಾಲಾ ಮಕ್ಕಳು ಕೂಡ ಅದ್ಧೂರಿಯಾಗಿ ಸ್ವಾಗತವನ್ನ ಕೋರಿದ್ದಾರೆ ಶಾಸಕ ಓಲೇಕರ್ ಮಹೇಶ್ ಜೋಶಿ ಸೇರಿದಂತೆ ಜಿಲ್ಲಾಡಳಿತ ಅಧಿಕಾರಿಗಳು ಮಕ್ಕಳು ಕೂಡ ಭಾಗಿಯಾಗಿದ್ರು ನಗರದ ಪ್ರಮುಖ ಬೀದಿಗಳಲ್ಲಿ ಈ ರಥಯಾತ್ರೆ ಸಾಗಲಿದೆ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇದ್ದೀರಾ 86ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಏನು ಹಾವೇರಿಯಲ್ಲಿ ಬರೀ ನಡೆಯುತ್ತೆ ಹಾಗಾಗಿ ಭುವನೇಶ್ವರಿಯ ರಥಯಾತ್ರೆಯನ್ನ ಸಾಕಷ್ಟು ಜನ ಶಾಲಾ ಮಕ್ಕಳು ಸೇರಿದಂತೆ ಮಠಾಧೀಶರು ಕೂಡ ಅದನ್ನ ಸ್ವಾಗತ ಮಾಡಿದ್ದಾರೆ इवर जमीन नर्सरी बरी गिड मारी वर्ष के 2 कोटि संपादने सीक्रेट्स कली फ्रीडम आप डाउनलोड ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ಬಾರ್ಕಿ ನೇರವಾಗಿ ಜಾಯಿನ್ ಆಗ್ತಾ ಇದ್ದಾರೆ ವೀರೇಶ್ ಬಾರ್ಕಿ ಈಗಾಗಲೇ ರಥಯಾತ್ರೆಯನ್ನ ಸ್ವಾಗತವನ್ನ ಕೋರಲಾಗಿದೆ ಜೊತೆಗೆ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಹಾವೇರಿ ಯಾವ ರೀತಿ ಸಜ್ಜಾಗ್ತಾ ಇದೆ ಯಸಲ್ಲಿನಾ ಏನಂದ್ರೆ ಕನ್ನಡದ ಕಂಪನ ಸುಸಲು ಏಲಕ್ಕಿ ನಗರಿ ಇದೀಗ ಸಿದ್ಧವಾಗಿದೆ ಅಂತಾನೆ ಹೇಳಬಹುದು ಏನಂದ್ರೆ ಇವತ್ತು ಏನು ರಾಜ್ಯದಂತ ಸುತ್ತುವರಿದು ಏನು ಕನ್ನಡದ ಕಂಪನ ಸೂಸಿ ಇವತ್ತು ಕನ್ನಡದ ಭುವನೇಶ್ವರಿ ರಥ ಹಾವೇರಿಗೆ ಬಂದಿರುವಂತದ್ದು ಹಾವೇರಿಯ ಭುವನೇಶ್ವರಿಯ ರಥವನ್ನ ಇದೀಗ ಏನು ಹಾವೇರಿಯಲ್ಲಿ ಸ್ವಾಗತ ಮಾಡ್ಕೊಂಡಿರೋದು ಜಿಲ್ಲಾಡಳಿತ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ನ ಸದಸ್ಯರು ಹಾಗೂ 5000ಕ್ಕೂ ಹೆಚ್ಚು ಶಾಲಾ ಮಕ್ಕಳು ಈ ಒಂದು ಏನು ಭುವನೇಶ್ವರಿಯ ತೇರ ರಥಯಾತ್ರೆ ಬಂದಿತ್ತು ಅದನ್ನ ಸ್ವಾಗತ ಮಾಡ್ಕೊಂಡು ಇದೀಗ ನಗರದ ಹಾವೇರಿ ನಗರದ ಪ್ರಮುಖ ವೃತ್ತಗಳಲ್ಲಿ ಅದನ್ನ ಸಂಚರಿಸಿ ಕನ್ನಡದ ಕಂಪನ ಸೂಸುವಂತ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಇದೀಗ ಏನು ಉಕ್ಕೇರಿ ಮಠದ ಅಂದ್ರೆ ನಗರದ ಉಕ್ಕೇರಿ ಮಠದ ಪ್ರಮುಖವಾದಂತ ಉಕ್ಕೇರಿ ಮಠ ಇದೆ ಆ ಉಕ್ಕೇರಿ ಮಠದಲ್ಲಿ ಸದಾಶಿವ ಶ್ರೀಗಳು ಇವತ್ತು ರಥಯಾತ್ರೆ ಕನ್ನಡದ ಭುವನೇಶ್ವರಿ ರಥಯಾತ್ರೆಗೆ ಸ್ವಾಗತ ಮಾಡಿಕೊಂಡು ಆರ್ತಿ ಬೆಳಗುವ ಮೂಲಕ ಅದನ್ನ ಸ್ವಾಗತಿಸಿ ನಗರದ ಪ್ರಮುಖ ಬೀದಿಗಳಲ್ಲಿ ಇವತ್ತು ಅದರ ಮೆರವಣಿಗೆಯನ್ನು ಮಾಡಿದ್ರ ಮೂಲಕ ಏನು ಪ್ರಮುಖ ನಾಳೆ ನಡೆಯುವಂತ ಸಮ್ಮೇಳನದ ಜಾಗ ಏನಿದೆ ಆ ಜಾಗಕ್ಕೆ ರಥಯಾತ್ರೆ ಹೋಗ್ತಾ ಇರುವಂತದ್ದು ಇವತ್ತು ಬೆಳಗಿನ ಏನು ಕೆಲವೇ ಗಂಟೆಗಳ ಹಿಂದಷ್ಟೇ ಏನು ಕನ್ನಡದ ರಥ ಕೂಡ ಆವೇರಿಗೆ ಆಗಮಿಸಿತ್ತು ಆ ರಥವನ್ನು ಅದ್ದೂರಿಯಾಗಿ ಸಂಭ್ರಮದಿಂದ ಕನ್ನಡದ ಒಂದು ಹಬ್ಬವನ್ನ ಮಾಡೋದಕ್ಕೆ ಈಗ ಎಲ್ಲರೂ ಕೂಡ ಹಾವೇರಿ ನಗರ ಸಿದ್ಧವಾಗಿರುವಂತದ್ದು ಏನು ನಗರದ ತುಂಬೆಲ್ಲ ದೀಪ ಅಲಂಕಾರಗಳಾಗಿರ್ಬೋದು ಹಾಗೇನೆ ಜಗಮಗಿಸುವಂತೆ ಏನು ಕನ್ನಡದ ಹಳದಿ ಮತ್ತು ಕೆಂಪು ಬಾವುಟಗಳನ್ನ ನೆಟ್ಟಿರುವಂತದ್ದು ಹೀಗಾಗಿ ಕನ್ನಡದ ಒಂದು ಪ್ರಮುಖ ಹಬ್ಬವನ್ನ ಇಲ್ಲಿ ಅದ್ದೂರಿಯಾಗಿ ಮಾಡ್ತಾ ಇರೋದು ಒಂದು ವಿಶೇಷತೆ ಆಗಿರುತ್ತೆ ಹೀಗಾಗಿ ಮತ್ತೆ ಈ ಒಂದು ರಥಯಾತ್ರೆ ಇವತ್ತು ಏನು ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೆ ಸಂಚರಿಸಿ ಇವತ್ತು ಹಾವೇರಿಗೆ ಬಂದಿರೋದು ಒಂದು ವಿಶೇಷ ಆ ರಥವನ್ನ ಇವತ್ತು ಸ್ವಾಗತಿಸಿ ಏನು ಸಂಪೂರ್ಣವಾಗಿ ಎಲ್ಲಾ ಕನ್ನಡ ಅಭಿಮಾನಿಗಳು ಒಂದು ಪುಳಕಿತರಾಗಿರುವಂತದ್ದು ಅಲ್ಲಿನ ಶ್ರೀ ನಾಳೆ ಬೆಳಗಿನ ಜಾವದಿಂದ 86ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಅದ್ದೂರಿಯಾಗಿ ಚಾಲನೆ ನೀಡುವಂತದ್ದು ಅಂದ್ರೆ ಏನು ಪ್ರಮುಖವಾಗಿ ಈ ಸಮ್ಮೇಳನಕ್ಕೆ ಖ್ಯಾತ ಸಾಹಿತಿಗಳಾದಂತ ಡಾಕ್ಟರ್ ದೊಡ್ಡರಂಗೇಗೌಡರು ಕೂಡ ಈ ಒಂದು ಸಮ್ಮೇಳನ ಅಧ್ಯಕ್ಷರಾಗಿರುವಂತದ್ದು ವಿಶೇಷ ಆಗಿದೆ ಹೀಗಾಗಿ ಸಮ್ಮೇಳನದ 3 ದಿನಗಳು ಕೂಡ ಬಹಳ ಅದ್ದೂರಿಯಾದಂತ ಒಂದು ಕಾರ್ಯಕ್ರಮಗಳು ಕೂಡ ನಡೆದಿವೆ ಸಾಹಿತಿಗಳ ಗೋಷ್ಠಿಗಳು ಕೂಡ ನಡೆದಿರುವಂತದ್ದು ಹೀಗಾಗಿ ಈ ಬಾರಿಯ ಸಮ್ಮೇಳನ ಒಂದು ಐತಿಹಾಸಿಕವಾಗಿ ಒಂದು ಕಾಣುವಂತ ಒಂದು ಸಂದರ್ಭ ಒದಗಿ ಬಂದಿರುವಂತದ್ದು ಲೀನಾ ಶ್ರೀ ಥ್ಯಾಂಕ್ ಯು ವೀರೇಶ್ ಬಾರ್ಕಿ ಇವರ ಜಮೀನಿನಲ್ಲೇ ನರ್ಸರಿ ಮಾಡಿದ್ದಾರೆ ಬರೀ ಗಿಡ ಮಾರಿ ವರ್ಷಕ್ಕೆ 2 ಕೋಟಿ ಸಂಪಾದನೆ ಮಾಡ್ತಾರೆ ಅವರ ಸೀಕ್ರೆಟ್ಸ್ ಅನ್ನು ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ